ಕರ್ತನಲ್ಲಿ ಪ್ರಿಯ ದೇವಜನರೇ, ಪವಿತ್ರವಾದ ಗುರುವಾರದ ಆರಾಧನೆಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಕರುಣಾಲೇಶ್ವರಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. 2020 ವರ್ಷದ ಪವಿತ್ರವಾದ ಊಟಗಳಲ್ಲಿ ಪಾಲ್ಗೊಳ್ಳುವಂಥ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಈ ಗುರುವಾರದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ, ನಿನ್ನ ಕೃಪೆಯನ್ನು ಕೋರುವಂತಹವಾಗಿದ್ದೇವೆ. ನಮ್ಮೊಟ್ಟಿಗೆ ಇದು ನಡೆಸಿ ನನ್ನ ಮಾನ ಮೇಲೆ ಹೊಂದಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಈ ಸಂದರ್ಭದಲ್ಲಿ ವೇದ ಪಾರಾಯಣಕ್ಕೋಸ್ಕರ ಆರಿಸಿಕೊಂಡಂಥ ವೇದ ಭಾಗವು ಹೊಸ ಒಡಂಬಡಿಕೆಯಿಂದ ಯೋಹಾನು ಬರೆದಂಥ ಸುವಾರ್ತೆ 13 ಅಧ್ಯಾಯ ವಚನಗಳು 1-11. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೂತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡ್ಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳ್ಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊತ್ತಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬವಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸಿಮೋನನ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸಿಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಸಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧವಲ್ಲವೆಂದು ಹೇಳಿದನು. ಯೇಸು ತನ್ನನ್ನು ಹಿಡುಕೊಡುವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು ಎಂಬುವಂತಾದೆ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಮೇಲಿಗಾಗಿ ಆಶೀರ್ವದಿಸಲಿ, ಆಮೆನ್. ಈಗ ಗಣಬೋಧಕಂತ ಅಬ್ರಾಮ್ ಜಾನ್ ಸಹಾಯಕ ಸಭಾಪಾಲಕರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಶುಭ ವಂದನೆಗಳು. ದೇವರ ವಾಕ್ಯವನ್ನು ಆಲಿಸುವುದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತ, ಸಿದ್ಧವಾಗಿದ್ದೇವೆ, ನಮ್ಮ ಕೂಡ ಮಾತಾಡು. ನಿನ್ನ ಧ್ವನಿ ಕೇಳಿದ್ದೇವೆ, ಇರಲಿಷ್ಟವಿಲ್ಲವೋ. ನಾವು ಕೇಳುತ್ತಾ ಇದ್ದೇವೆ, ಮಾತನಾಡು ಕರ್ತನೆ. ಓ ಯೆಹೋವ, ನಡೆಸೀಗ ಜ್ಞಾನಹೀನ ನನ್ನನ್ನು. ನೀನು ಸರ್ವಶಕ್ತ ದೇವ, ನಾನು ಬಲಹೀನನು. ದಿನದಿನ ಈ ದಿನ ನನ್ನ ತ್ರಾಣವಾಗಿರು. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ, ಆಮೆನ್. ಈ ದಿನದ ವೇದ ಭಾಗವನ್ನು ಈಗಾಗಲೇ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 13 ಅಧ್ಯಾಯ ವಚನಗಳು 1-11 ವಚನಗಳವರೆಗೆ. ಟುಡೇ ಸ್ಕ್ರಿಪ್ಚರ್ ಪೋರ್ಷನ್ ವಿಚ್ ಇಸ್ ರೆಡ್ ಬಿಫೋರ್ ಅಸ್
is John Gospel chapter 13 verses 1 to 11. ಈ ದಿವಸದ ಸಂದೇಶದ ತಲೆಬರಹ ಬೇಸಿನ್ ಮತ್ತು ಟವಲ್ ಥಿಯೋಲಜಿ. ಟುಡೇಸ್ ಮೆಸೇಜ್ ಥೀಮ್ ಈಸ್ ಬೇಸಿನ್ ಅಂಡ್ ಟವಲ್ ಥಿಯೋಲಜಿ. ಟೈಟಲ್ ಜೀಸಸ್ washes his disciples' feet. Yesu Christanu tanna shishyara padagalannu toliduddu. Naavu devara vakyavannu kelisuvudakkinta munchitavagi apostalanta Sri Yohanna vishayavagi naavu parichaya maadikolluvudu ಸೂಕ್ತವಾಗಿದೆ. ಯೋಹಾನನು ಹೊಸ ಒಡಂಬಡಿಕೆಯಲ್ಲಿ ಐದು ಪುಸ್ತಕಗಳನ್ನು ಬರೆದಿದ್ದಾನೆ. ಮೊದಲನೇ ಯೋಹಾನ, ಎರಡನೇ ಯೋಹಾನ, ಮೂರನೇ ಯೋಹಾನ, ಪ್ರಕಟಣೆ ಪುಸ್ತಕ ಸೇರಿ ಒಟ್ಟು ಐದು ಪುಸ್ತಕಗಳನ್ನು ಬರೆದಿರುತ್ತಾನೆ. ಯೋಹಾನನ ತಂದೆಯ ಹೆಸರು ಜೆಬಿದಾಯ್, ಜೆಬಿದಿ. ಆತನ ತಾಯಿ ಹೆಸರು ಸಲೋಮಿ. ಆತನ ತಮ್ಮನ ಹೆಸರು ಯಾಕೋಬ ಮತ್ತು ಆತನ ಉದ್ಯೋಗ ಮೀನು ಹಿಡಿಯುವುದು, ಬೆಸ್ತನಾಗಿದ್ದನು. ಯೇಸುಸ್ವಾಮಿಯ ಶಿಷ್ಯನಾಗುವುದಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನ ಶಿಷ್ಯನಾಗಿದ್ದನು ಮತ್ತು ಈತನು ಯೇಸುಸ್ವಾಮಿಗೆ ಪ್ರಿಯನಾದ ಶಿಷ್ಯನಾಗಿದ್ದನು. 12 ಮಂದಿ ಶಿಷ್ಯರಲ್ಲಿ ಯೋಹಾನನು, ಪೇತ್ರನು ಮತ್ತು ಯಾಕೋಬನು, ಈ ಮೂರು ಜನ ಶಿಷ್ಯರು ಯೇಸುಸ್ವಾಮಿಗೆ ಬಹಳ ಹತ್ತಿರವಾಗಿ ಇದ್ದರು ಎಂಬುದಾಗಿ ಬೈಬಲ್ನಲ್ಲಿ ನಾವು ಓದಿ ತಿಳಿದುಕೊಳ್ಳುತ್ತೇವೆ. ಅದರಲ್ಲಿ ಯೋಹಾನನು ಈ ಮೂರು ಜನರಲ್ಲಿ ಆತನು ಬಹಳ ಪ್ರಾಮುಖ್ಯವಾದ ಶಿಷ್ಯನಾಗಿದ್ದನು ಎಂಬುದಾಗಿ ಬೈಬಲ್ನಲ್ಲಿ ಓದಿ ತಿಳಿದುಕೊಳ್ಳುತ್ತೇವೆ. ಮೊದಲನೇದಾಗಿ, ವಾಟ್ ಈಸ್ ಮಾಂಡಿ ಥರ್ಸ್ಡೇ ಆರ್ ವಾಟ್ ಈಸ್ ಹೋಲಿ ಥರ್ಸ್ಡೇ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಸಂಗತಿ. Maundy Thursday commemorates the Last Supper of Jesus Christ with the apostles. On this day, Christians remember the Last Supper or Last Meal. ಈ ಪವಿತ್ರ ಗುರುವಾರ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಮಾಡಿದ ಕಡೆ ಭೋಜನವನ್ನು ಸೂಚಿಸುತ್ತದೆ. ಹಾಗೆ ಎರಡನೇ ಪ್ರಶ್ನೆ, ವಾಟ್ ಡಸ್ ಥರ್ಸ್ಡೇ ಮೀನ್ ಇನ್ ದ ಬೈಬಲ್? ಈ ಹೋಲಿ ಥರ್ಸ್ಡೇ, ಮಾಂಡಿ ಥರ್ಸ್ಡೇ ಬೈಬಲ್ನಲ್ಲಿ ಏನು ಅರ್ಥ ಕೊಡುತ್ತದೆ? ಇಟ್ ಈಸ್ ದ ಫಿಫ್ತ್ ಡೇ ಆಫ್ ದ ವೀಕ್ ಇನ್ ದಿ ಜುಡಿಯೋ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಆಸ್ ವೆಲ್
and was defined so in the ancient Mesopotamian and biblical calendars. It falls between Wednesday and Friday. ఈ పవిత్ర గురువార బుధవార ಮತ್ತು గురువార మధ్యದಲ್ಲಿ ಬರುವಂತ ದಿನವಾಗಿದೆ ಮತ್ತು ಈ ಯೂದಾಯ ಕ್ರೈಸ್ತ ಕ್ಯಾಲೆಂಡರ್ ಮತ್ತು ಪುರಾತನ ಮೆಸೊಪೊಟೋಮಿಯನ್ ಬೈಬಲ್ ಈ ಕ್ಯಾಲೆಂಡರ್ ಪ್ರಕಾರ ಇದು ಪವಿತ್ರ ಗುರುವಾರವಾಗಿರುತ್ತದೆ ಮೂರನೇ ಪ್ರಶ್ನೆ ವಾಟ್ ಈಸ್ ದ ವರ್ಜನ್ ಆಫ್ ಮಾಂಡಿ ಥರ್ಸ್ಡೇ ಈ ಪವಿತ್ರ ಗುರುವಾರ ಆರಂಭ ಹೇಗೆ ಆಯಿತು ಆಂಗ್ಲ ಭಾಷೆಯಲ್ಲಿ The name Maundy Thursday is derived from the Latin word mandatum, meaning commandment. The primary commandment of Jesus' message is found in the story of the Last Supper, when Jesus humbles himself to wash the disciples' feet of his apostles prior to the traditional Passover meal. ಈ ಪವಿತ್ರ ಗುರುವಾರ ಅನ್ನುವಂತ ಒಂದು ಪದ ಇದು ಲ್ಯಾಟಿನ್ ಪದದಿಂದ ಮ್ಯಾಂಡೇಟಮ್ ಅನ್ನುವಂತ ಪದದಿಂದ ಬಂದಿದೆ ಮತ್ತು ಇದರ ಅರ್ಥ ಕಮಾಂಡ್ಮೆಂಟ್ ಅಥವಾ ಆಜ್ಞೆ ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ನಾವು ಬಿಫೋರ್ ದಿ ಫೀಸ್ಟ್ ಆಫ್ ದ ಪಾಸೋವರ್ ವೆನ್ ಜೀಸಸ್ ನ್ಯೂ ದಟ್ ಇಸ್ ಅವರ್ ಅಂಡ್ ಕಮ್ ಟು ಡಿಪಾರ್ಟ್ ಔಟ್ ಆಫ್ ದಿಸ್ ವರ್ಲ್ಡ್ ಟು ದ ಫಾದರ್ ಹ್ಯಾವಿಂಗ್ ಲವ್ ಇಸ್ ಓನ್ ಹೂ ವೇರ್ ಇನ್ ದ ವರ್ಲ್ಡ್ ಹೀ ಲವ್ ದೆಮ್ ಟು ದಿ ಎಂಡ್ ಯೇಸು ಕ್ರಿಸ್ತನಿಗೆ ಈ ಪಸ್ಕ ಹಬ್ಬದ ಸಂದರ್ಭದಲ್ಲಿ ತಾನು ಈ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕು ಎಂಬುದಾಗಿ ಆತನು ತನ್ನ ಹೃದಯದಲ್ಲಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಆತನು ಲೋಕದಲ್ಲಿರುವ ಎಲ್ಲ ಜನರನ್ನು ಪ್ರೀತಿಸಿದನು ವಿಶೇಷವಾಗಿ ಶಿಷ್ಯರನ್ನು ಪ್ರೀತಿಸಿದನು ಆತನು ತನಗೆ ಜರುಗಬೇಕಾಗಿರುವ ವಿಷಯವಾಗಿ ಕುರಿತು ಆಲೋಚನೆ ಮಾಡಲಿಲ್ಲ ಭಯಪಡಲಿಲ್ಲ ಯಾರನ್ನು ಪ್ರೀತಿಸುವುದು ಕಡಿಮೆ ಮಾಡಲಿಲ್ಲ ಬದಲಾಗಿ ಇನ್ನೂ ಹೆಚ್ಚಾಗಿ ಅವರನ್ನು ಪ್ರೀತಿಸಲಿಕ್ಕೆ ಆತನು ಪ್ರಾರಂಭ ಮಾಡಿದನು ಮತ್ತು ಈ ಸಮಯದಲ್ಲಿ ಅವರು ಊಟಕ್ಕೆ ಕೂತುಕೊಂಡಿದ್ದರು ಅಷ್ಟರೊಳಗೆ ಸೈತಾನನು ಸಿಮೋನನ ಮಗನ ಇಸ್ಕೋರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಇಟ್ಟುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯಬೇಕು
ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. Jesus rose from supper. He laid aside his outer garments and taking a towel, tied it round his waist. Then he poured water into a basin and began to wash the disciples' feet and to wipe them with the towel that was wrapped round him. ಆಗಲೇ ನಾನು ತಲೆ ಬರಹದಲ್ಲಿ ಹೇಳಿದ್ದೆ, ದಿ ಬೇಸಿನ್ ಅಂಡ್ ಟವಲ್ ಆಫ್ ಥಿಯೋಲಜಿ ಎಂಬುದಾಗಿ. ಆತನು ಬೋಗಣೆಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲು ತೊಳೆಯುವುದಕ್ಕೆ ಪ್ರಾರಂಭ ಮಾಡಿದನು. ಆತನು ಒಬ್ಬೊಬ್ಬರ ಕಾಲುಗಳನ್ನು ತೊಳೆದು ಒರೆಸಲಿಕ್ಕೆ ಪ್ರಾರಂಭ ಮಾಡಿದನು. ಹೀಗೆ ಸಿಮೋನ್ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಈ ಕೇಮ್ ಟು ಸೈಮನ್ ಪೀಟರ್ ಹೂ ಸೆಡ್ ಟು ಹಿಮ್, ಲಾರ್ಡ್ ಡು ಯು ವಾಶ್ ಮೈ ಫೀಟ್? ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಜೀಸಸ್ ಆನ್ಸರ್ಡಿಂಗ್, ವಾಟ್ ಐ ಆಮ್ ಡೂಯಿಂಗ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ನೌ, ಬಟ್ ಆಫ್ಟರ್ ವರ್ಡ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಪೇತ್ರನು ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಪೀಟರ್ ಸೆಡ್ ಟು ಹಿಮ್, ಯು ಶಾಲ್ ನೆವರ್ ವಾಶ್ ಮೈ ಫೀಟ್. ಜೀಸಸ್ ಆನ್ಸರ್ಡ್ ಹಿಮ್, ಇಫ್ ಐ ಡು ನಾಟ್ ವಾಶ್ ಯು, ಯು ಹ್ಯಾವ್ ನೋ ಶೇರ್ ವಿತ್ ಮೀ. ಇದನ್ನು ಕೇಳಿಸಿಕೊಂಡು ಪೇತ್ರನು, ಸ್ವಾಮಿ ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಪೇತ್ರನು ಯೇಸುಸ್ವಾಮಿಯು ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಆತನು ತಿಳಿದುಕೊಳ್ಳಲಿಲ್ಲ. ಬದಲಾಗಿ ಆತನು ಹೇಳ್ತಾನೆ, ಸ್ವಾಮಿ ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಲಾರ್ಡ್ ನಾಟ್ my feet only but also my hands and my head. Yesu avanige snana maadisikonda avana kaalagalannu toliyudalladi bere enu toliyabekagirudilla, avana mai ella shuddhavagide, neevu shuddharagiddeevi, aadare nimmalli ellaru shuddharalla vendu helidanu. Jesus said to him, the one who has bathed does not need to wash except for his feet, but he is completely clean, and you are clean, but not every one of you. Yesu tananu hidukoduvavanu intavane endu tilididrinda nimmalli ellaru shuddharalla vendanu. For Jesus knew who was to betray him, that was why he said, not all of you are clean except one, that is Judas Iscariot, the son of Simon. Yesu swamiyu ee maatannu nimmalli ellaru shuddharalla idu aa Judas Iscariot aatananu soochistade, obbarannu bittu neevellaru shuddharagiddiri andre ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂಬುದಾಗಿ. ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲುದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂತವನೇ ಹೌದು. When he had washed their feet and put on his outer garments and resumed his place,
He said to them, "Do you understand what I have done to you? ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂತವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನೊಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೀನಿ. You call me teacher and Lord, and you are right, for so I am. If I then, your Lord and teacher, have washed your feet, you also how to wash one another's feet. For I have given you an example that you also should do just as I have done to you." ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಲ್ಲರ ಕಾಲುಗಳನ್ನು ಎಲ್ಲರ ಪಾದಗಳನ್ನು ತೊಳೆದು ಒರೆಸಿ ಆತನು ತಿರುಗಿ ತನ್ನ ಸ್ಥಳದಲ್ಲಿ ಟೇಬಲ್ ಮೇಲೆ ಆತನು ಕೂತುಕೊಂಡು ಹೇಳುತ್ತಾ ಇದ್ದಾನೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ಮತ್ತು ನೀವು ಕರೆಯುವುದು ಸರಿ, ನಾನು ಅಂತವನೇ, ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಎಂಬುದಾಗಿ. ಯು ಮಸ್ಟ್ ವಾಶ್ ಆಸ್ ಐ ವಾಶ್. ಅಂದರೆ ಇಲ್ಲಿ ನಮಗೆ ಬೇರೆ ಮಾರ್ಗ ಇಲ್ಲ, ದೇರ್ ಇಸ್ ನೋ ಆಪ್ಷನ್. We have to. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚಿತವಾಗಿ ಆತನು ತನ್ನ ಶಿಷ್ಯರ ಸಂಗಡ ಈ ಭೋಜನವನ್ನು ಮಾಡಿದನು. ಇದಕ್ಕೆ ಕರ್ತನ ಮೇಜು ಅಥವಾ ಕರ್ತನ ಕಡೆಯ ರಾತ್ರಿ ಭೋಜನ ಅಥವಾ ಆಂಗ್ಲ ಭಾಷೆಯಲ್ಲಿ ಲಾಸ್ಟ್ ಸಪ್ಪರ್ ಆರ್ ಲಾಸ್ಟ್ ಮೀಲ್, ಫೈನಲ್ ಮೀಲ್ ಎಂಬುದಾಗಿ ನಾವು ಕರೆಯುತ್ತೇವೆ. ಮತ್ತು ಇದನ್ನು ನಮ್ಮ ಸಭೆಗಳಲ್ಲಿ ಇಂದಿಗೂ ಕೂಡ ನಾವು ಕರ್ತನು ಮಾಡಿದ ಮೇರೆಗೆ, ಕರ್ತನು ಆಜ್ಞೆ ಕೊಟ್ಟ ಪ್ರಕಾರ ನೀವು ಇದನ್ನು ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿ ಎಂಬುದಾಗಿ ಆತನು ನಮಗೆ ಆಜ್ಞೆ ಕೊಟ್ಟ ಪ್ರಕಾರ ನಾವು ಪ್ರತಿ ಸಾರಿ ನಾವು ಈ ಕರ್ತನ ಭೋಜನ ಸಂಸ್ಕಾರವನ್ನು ನಾವು ಆಚರಿಸುತ್ತೇವೆ, ನಾವು ಪಾಲು ತೆಗೆದುಕೊಳ್ಳುತ್ತೇವೆ, ಅದನ್ನು ನಾವು ಮಾಡುತ್ತೇವೆ. ಯಾಕೆಂದರೆ ಇದು ದೇವರ ಆಜ್ಞೆಯಾಗಿದೆ. ಮತ್ತು ನಾವು ಈಗ ಸ್ವಲ್ಪ ಸಮಯ ಯೇಸು ಕ್ರಿಸ್ತನು ಆತನು ದೇವಾದಿ ದೇವನಾಗಿದ್ದರು, ಕರ್ತಾದಿ ಕರ್ತನಾಗಿದ್ದರು, ರಾಜಾದಿ ರಾಜನಾಗಿದ್ದರು, ಪ್ರಭುಗಳಿಗೆ ಪ್ರಭು ಆಗಿದ್ದರು, ಅರಸರಿಗೆ ಅರಸನಾಗಿದ್ದರು, ದೇವರಿಗೆ ಸರಿಸಮಾನನಾಗಿದ್ದರು, ತನ್ನ ಅಮೂಲ್ಯ ಪದವಿಯನ್ನು ಆತನು ತ್ಯಜಿಸಿ ತೆಗೆದುಬಿಟ್ಟು ಆತನು ದೀನನಾಗಿ ದೀನ ಸ್ವಭಾವವನ್ನು ತೋರಿಸುವುದಕ್ಕಾಗಿ ಪ್ರಕಟಪಡಿಸುವುದಕ್ಕಾಗಿ ಆತನು ಮಾನವರ ಕಾಲುಗಳು ಅಥವಾ ಶಿಷ್ಯರ ಕಾಲುಗಳನ್ನು ತೊಳೆದು ನಮಗೆ ಒಂದು ಶ್ರೇಷ್ಠ ಮಾದರಿಯನ್ನು ತೋರಿಸಿ ಕೊಟ್ಟಿದ್ದಾನೆ. ನೀವು ಸಹ ನಾನು ಮಾಡಿದ ಮೇರೆಗೆ ನೀವು ಸಹ ಇದೇ ರೀತಿಯಲ್ಲಿ ನೀವು ಮಾಡುತ್ತಾ ಇರಬೇಕು, ಮಾಡಬೇಕು. ಇದು ನನ್ನ ತೋರಿದ ಮಾದರಿ. ದಿಸ್ ಈಸ್ ಮೈ ಎಕ್ಸಾಂಪಲ್, ದಿಸ್ ಈಸ್ ಮೈ ಮಾಡೆಲ್, ಯು ಹ್ಯಾವ್ ಟು ಫಾಲೋ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದಕ್ಕೆ ನಮ್ಮ ಉತ್ತರ ಏನಾಗಿದೆ? ನಾನು ನಿಮಗೆ ಮಾಡಿದ ಮೇಲೆ
ಇದ್ದೀನಿ ಫಾರ್ ಐ ಹ್ಯಾವ್ ಗಿವನ್ ಯು ಆನ್ ಎಕ್ಸಾಂಪಲ್ ದಟ್ ಯು ಆಲ್ಸೋ ಶುಡ್ ಡೂ ಜಸ್ಟ್ ಆಸ್ ಐ ಹ್ಯಾವ್ ಡನ್ ಟು ಯು ಡೂ ಯು ವಾಂಟ್ ಟು ಫಾಲೋ ದಟ್ ಮಾಡಲ್ ಲೆಟ್ ಅಸ್ ಥಿಂಕ್ ಓವರ್ ದಿಸ್ ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ ಹಿಂದೂಸ್ತಾನ್ ನಮ್ಮ ಭಾರತ ದೇಶದ ಧರ್ಮದ ಪ್ರಕಾರ ಸಂಸ್ಕೃತಿಯ ಪ್ರಕಾರ ಗುರು ಮತ್ತು ಶಿಷ್ಯ ಇವರ ಸಂಬಂಧದಲ್ಲಿ ಗುರುವಿಗೆ ಹೆಚ್ಚಿನ ಒಂದು ಸ್ಥಾನ ಮರ್ಯಾದೆಯನ್ನು ನಾವು ನೋಡುತ್ತೇವೆ ಮತ್ತು ಕೊಡುತ್ತೇವೆ ಗುರು ಮತ್ತು ಶಿಷ್ಯ ದಣಿ ಮತ್ತು ಹಾಳುಗೆ ಸಂಬಂಧಪಟ್ಟಂತ ಅನೇಕ ವಾಕ್ಯಗಳನ್ನು ನಾವು ಪರಿಶುದ್ಧ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅದನ್ನು ಓದುತ್ತೇನೆ ದಯಮಾಡಿ ಕೇಳಿಸಿಕೊಳ್ಳಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತಾಯನ ಬರೆದ ಸುವಾರ್ತೆ 10:24 ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಹಾಳು ದೊಡ್ಡವನಲ್ಲ ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು ದಣಿಯಂತೆ ಆಗುವುದು ಆಳಿಗೆ ಸಾಕು ಎ ಡಿಸೈಪಲ್ ಇಸ್ ನಾಟ್ ಅಬೌವ್ ಇಸ್ ಟೀಚರ್ ನಾಟ್ ಅ ಸರ್ವೆಂಟ್ ಅಬೌವ್ ಇಸ್ ಮಾಸ್ಟರ್ ಇಟ್ ಈಸ್ ಎನಫ್ ಫಾರ್ ದ ಡಿಸೈಪಲ್ ಟು ಬಿ ಲೈಕ್ ಇಸ್ ಟೀಚರ್ ಅಂಡ್ ದ ಸರ್ವೆಂಟ್ ಲೈಕ್ ಇಸ್ ಮಾಸ್ಟರ್ ಅದೇ ರೀತಿಯಲ್ಲಿ ಲೂಕರ ಬರೆಯುವ ಸುವಾರ್ತೆ 6:40 ಈ ರೀತಿಯಲ್ಲಿ ಹೇಳುತ್ತದೆ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ಎ ಡಿಸೈಪಲ್ ಇಸ್ ನಾಟ್ ಅಬೌವ್ ಹಿಸ್ ಟೀಚರ್ ಬಟ್ ಎವ್ರಿ ಒನ್ ವೆನ್ ಈಸ್ ಫುಲ್ಲಿ ಟ್ರೈನ್ ವಿಲ್ ಬಿ ಲೈಕ್ ಹಿಸ್ ಟೀಚರ್ ಮತ್ತು ಹಾಗೆ ಲೂಕರು ಬರೆದ ಸುವಾರ್ತೆ 22:27 ಈ ರೀತಿಯಲ್ಲಿ ಬೈಬಲ್ ಹೇಳುತ್ತದೆ ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು ಮುಖ್ಯಸ್ಥನು ಸೇವಕನಂತಾಗಬೇಕು ಯಾವನು ಹೆಚ್ಚಿನವನು ಊಟಕ್ಕೆ ಕೂತವನು ಸೇವೆ ಮಾಡುವವನು ಊಟಕ್ಕೆ ಕೂತವನಲ್ಲವೇ ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ Rather, let the greatest among you become as the youngest, and the leader as one who serves, for who is greater, one who reclines at table, or one who serves? Is it not the one who reclines at table, but I am among you as the one who serves? But other equally, ಪೌಲ್ ಮೊದಲನೇ ಪೇತ್ರ 5:5 ಈ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸ್ವಂತ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಕ್ಲೋತ್ ಯುವರ್ ಸೆಲ್ಫ್ ಆಲ್ ಆಫ್ ಯು ವಿತ್ ಹ್ಯೂಮಿಲಿಟಿ ಟುವರ್ಡ್ಸ್ ಒನ್ ಅನದರ್ ಈ ಎಲ್ಲ ವಾಕ್ಯಗಳನ್ನು ನಾವು ಓದಿ ಕೇಳಿಸಿಕೊಂಡಾಗ ಈ ಎಲ್ಲ ವಾಕ್ಯದ ಭಾಗಗಳ ಭಾವಾರ್ಥ ಅರ್ಥ ಅದು ಒಂದೇ ಆಗಿದೆ ಗುರು ಮತ್ತು ಶಿಷ್ಯ ದಣಿ ಮತ್ತು ಆಳಿಗೆ ಇರುವಂತ ಒಂದು ಸಂಬಂಧ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಆಳು ದೊಡ್ಡವನಲ್ಲ ನಾಯಕನಿಗಿಂತ ಸೇವಕ ದೊಡ್ಡವನಲ್ಲ ಗುರುವಿನ ಸೇವೆ ಮಾಡುವಂಥದ್ದು ಶಿಷ್ಯನ ಧರ್ಮ ಶಿಷ್ಯರು ಗುರುವಿನ ಸೇವೆ ಮಾಡಿದ್ದುಂಟು ಮಾಡುತ್ತಾರೆ
ಸೇವೆ ಮಾಡುತ್ತಾನೆ. ದಣಿ ಹೋಗು ಅಂದರೆ ಹೋಗುತ್ತಾನೆ, ಬಾ ಅಂದರೆ ಬರುತ್ತಾನೆ. ಗುರು ಶಿಷ್ಯನಿಗೆ ಹೋಗು ಅಂದರೆ ಹೋಗುತ್ತಾನೆ, ಬಾ ಅಂದರೆ ಬರುತ್ತಾನೆ. ಯಾಕಂದರೆ ಗುರುವಿನ ಸ್ಥಾನ ದೊಡ್ಡದು, ಗುರುವಿನ ಕೆಳಗಡೆ ಶಿಷ್ಯನು ಇರುತ್ತಾನೆ. ಅದಕ್ಕಾಗಿ ಶಿಷ್ಯನು ಗುರುವಿನ ಸೇವೆ ಮಾಡಬೇಕು. ದಣಿಯ ಕೆಳಗಡೆ ಆಳು ಇರ್ತಾನೆ, ಆಳು ದಣಿಯ ಸೇವೆ ಮಾಡಬೇಕು, ದಣಿ ಹೇಳಿದ ಕೆಲಸ ಮಾಡಬೇಕು. ಆದರೆ ಬೈಬಲ್ನಲ್ಲಿ ಗುರು ಯೇಸುಕ್ರಿಸ್ತನ ಗುರುವಾಗಿದ್ದರು, ಯೇಸುಕ್ರಿಸ್ತನ ದಣಿಯಾಗಿದ್ದರು, ಯೇಸುಕ್ರಿಸ್ತನ ನಾಯಕನಾಗಿದ್ದರು, ಯೇಸುಕ್ರಿಸ್ತನ ದೇವಾದಿ ದೇವನಾಗಿದ್ದರು, ರಾಜಾದಿ ರಾಜನಾಗಿದ್ದರು, ಕರ್ತಾದಿ ಕರ್ತನಾಗಿದ್ದರು, ಪ್ರಭುಗಳಿಗೆ ಪ್ರಭು, ಅರಸರಿಗೆ ಅರಸನು ಆತನು ಆಗಿದ್ದಾಗಲೂ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳದೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನ ಸ್ವಭಾವದಿಂದ ನಮ್ರ ಸ್ವಭಾವದಿಂದ ಲೋಕಕ್ಕೆ ಈ ಜಗತ್ತಿಗೆ ಒಂದು ದೀನ ಸ್ವಭಾವವನ್ನು ತೋರಿಸುವುದಕ್ಕಾಗಿ ನಮ್ರತೆ ಸ್ವಭಾವವನ್ನು ತೋರಿಸುವುದಕ್ಕಾಗಿ ಆತನು ತನ್ನ ಒಂದು ಅಮೂಲ್ಯ ಪದವಿಯನ್ನು ತಾನು ಗುರು ಅನ್ನುವಂತ ಆ ಪದವಿಯನ್ನು ಆತನು ತ್ಯಜಿಸಿ ತ್ಯಾಗ ಮಾಡಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ಆತನು ಯೇಸು ಕ್ರಿಸ್ತನ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು ಜಗತ್ತಿಗೆ ನೀವು ಕೂಡ ಈ ರೀತಿಯಾಗಿ ಸೇವೆ ಮಾಡಿರಿ, ಈ ರೀತಿಯಾಗಿ ನೀವು ಸೇವೆ ಮಾಡಬೇಕು, ನಾನು ನಿಮಗೆ ತೋರಿಸಿದ ಮಾದರಿಯ ಮೇರೆಗೆ, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡಿರಿ ಎಂಬುದಾಗಿ ಆತನು ಆಜ್ಞೆ ಕೊಟ್ಟಿದ್ದಾನೆ. ಹಿಂದೂಸ್ತಾನದಲ್ಲಿ ಅಥವಾ ಭಾರತ ದೇಶದಲ್ಲಿ ಒಂದು ಪದ್ಧತಿ ಇದೆ. ಗುರುವಿನ ಅನುಯಾಯಿಗಳು, ಗುರುವಿನ ಶಿಷ್ಯರು ಗುರುವಿನ ಪಾದ ಪೂಜೆ ಮಾಡಬೇಕು ಎಂಬುದಾಗಿ ವಾಡಿಕೆ ಇದೆ, ಪದ್ಧತಿ ಇದೆ. ಅದು ನಮ್ಮೆಲ್ಲರಿಗೆ ಗೊತ್ತಿರುವಂಥ ಒಂದು ಸಂಗತಿ. ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನಂಥವರೇ ಹೌದು. ಕರ್ತನು ಗುರುವ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಅಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯು ಕಾಲ್ ಮಿ ಟೀಚರ್ ಅಂಡ್ ಲಾರ್ಡ್ ಅಂಡ್ ಯುವರ್ ರೈಟ್ ಫಾರ್ ಸೋ ಐ ಆಮ್. ಇಫ್ ಐ ದೆನ್ ಯುವರ್ ಲಾರ್ಡ್ ಅಂಡ್ ಟೀಚರ್, ಐ ವಾಶ್ ಯುವರ್ ಫೀಟ್, ಯು ಆಲ್ಸೋ ಹೌ ಟು ವಾಶ್ ಒನ್ ಅನದರ್ಸ್ ಫೀಟ್. ಫಾರ್ ಐ ಹ್ಯಾವ್ ಗಿವನ್ ಯು ಆನ್ ಎಕ್ಸಾಂಪಲ್ ದಟ್ ಯು ಆಲ್ಸೋ ಶುಡ್ ಡೂ ಜಸ್ಟ್ ಆಸ್ ಐ ಹ್ಯಾವ್ ಡನ್ ಟು ಯು. ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಈಸ್ ಅವರ್ ರೆಸ್ಪಾನ್ಸ್ ಟು ದಿಸ್ ಕಮಾಂಡ್ಮೆಂಟ್? ಯೇಸು ಸ್ವಾಮಿಯು ನಮಗೆ ಹೇಳಿದ್ದಾನೆ, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡಿರಿ ಎಂಬುದಾಗಿ. ನಮ್ಮ ಉತ್ತರ ಏನಾಗಿದೆ? ಶಲ್ ವಿ ಫಾಲೋ ಜೀಸಸ್ ಮಾಡಲ್? ಕೊನೆಯದಾಗಿ 17ನೇ ವಚನ, ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಇಫ್ ಯು ನೋ ದೀಸ್ ಥಿಂಗ್ಸ್, ದಿ ಅಬೌವ್ ಥಿಂಗ್ಸ್, ಬ್ಲೆಸ್ಸೆಡ್ ಆರ್ ಯು ಇಫ್ ಯು ಡೂ ದೆಮ್. ನಾವು ಈಗ ಕೇಳಿದ ಈ ಎಲ್ಲ ವಾಕ್ಯಗಳನ್ನು ನಾವು ಅನುಸರಿಸಿ ನಾವು ನಡೆದಿದ್ದೆಯಾದರೆ ನಾವು ಧನ್ಯರು ಆಗಲಿಕ್ಕೆ ಸಾಧ್ಯತೆ ಇದೆ. ಕೇಳಿದ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೇಸು ಕ್ರಿಸ್ತನು ತೋರಿಸಿದ ಮಾದರಿಯಲ್ಲಿ ಜೀವಿಸಲು ಪ್ರಯತ್ನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ತಂದೆಯಾದ ದೇವರೇ,
ನೀವು ನಮಗೆ ಕೊಟ್ಟಿರುವಂತಹ ಈ ಸತ್ಯ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ, ನೀವು ತಂದೆ ಬೈಬಲ್ ನಲ್ಲಿ ಈ ದಿವಸ ನೀವು ಕರ್ತನೆ ನಿಮ್ಮ ಶಿಷ್ಯರ ಕಾಲುಗಳನ್ನು ನೀವು ತೊಳೆದು ನಮಗೆ ಮಾದರಿಯನ್ನು ತೋರಿಸಿದ್ದೀರಿ. ನೀವು ಸಹ ಇದರಂತೆ ನೀವು ಮಾಡಿದರೆ ನನ್ನ ಶಿಷ್ಯರಾಗುವಿರಿ, ನೀವು ಧನ್ಯರೆಂಬುದಾಗಿ. ಆದ್ದರಿಂದ ಕರ್ತನೆ, ನಾವು ಕೂಡ ನೀವು ಕೊಟ್ಟಿರುವಂತ ಈ ಆಜ್ಞೆಯನ್ನು ಮತ್ತು ನೀವು ತೋರಿಸುವಂತ ಈ ಮಾದರಿಯನ್ನು ಅನುಸರಿಸಿ ನಡೆಯಲು ನಮಗೆ ಸಹಾಯ ಮಾಡಬೇಕೆಂಬುದಾಗಿ, ಕೃಪೆ ಮಾಡಬೇಕೆಂಬುದಾಗಿ, ನಮಗೆ ಬಲ ನೀಡಬೇಕೆಂಬುದಾಗಿ ಯೇಸುವಿನ ಮಧುರ ನಾಮದಲ್ಲಿ ಬೇಡುವಂತಿದ್ದೇವೆ ಕರ್ತನೆ, ಆಮೆನ್. ಕರ್ತನಲ್ಲಿ ಪ್ರಿಯ ಸಭೆಯವರೇ, ಈ ದಿವಸಗಳಲ್ಲಿ ನಾವೆಲ್ಲರೂ ಆನ್ಲೈನ್ ಆರಾಧನೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಪವಿತ್ರ ವಾರದ ಈ ಆರಾಧನೆಗಳಲ್ಲಿ ಪಾಲ್ಗೊಂಡು ನಿಮ್ಮ ಕಾಣಿಕೆಗಳನ್ನು ಸಮರ್ಪಿಸಲು ಇಷ್ಟವುಳ್ಳಂಥವರು ನಿಮ್ಮ ಮನೆಗಳಲ್ಲಿಯೇ ಆ ಕಾಣಿಕೆಯನ್ನು ಪ್ರತ್ಯೇಕವಾಗಿ ತೆಗೆದಿಡಿರಿ. ನಂತರ ನೀವು ತಂದು ಸಭೆಗೆ ನಿಮ್ಮ ಕಾಣಿಕೆಗಳನ್ನು ಸಮರ್ಪಿಸಬಹುದು. ಇದರ ಮೂಲಕವಾಗಿ ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸುತ್ತಾನೆ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತರಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಯಿಂದ 2021 ವರ್ಷದ ಗುರುವಾರದ ಪವಿತ್ರವಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತೆ ಕೃಪೆ ಅನುಗ್ರಹಿಸಿದೆ, ಅದಕ್ಕಾಗಿ ನಿನಗೆ ವಂದಿಸುವಂಥವರಾಗಿದ್ದೆ. ಹೌದು ಕರ್ತನೆ, ನಾವೆಲ್ಲರೂ ತಗ್ಗಿಸಿಕೊಂಡವರಾಗಿದ್ದು ನಿನ್ನ ಪೂಜೆ ಮರಣ ಶ್ರಮೆಯನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರಾಗಿದ್ದೆ. ನಾವು ತಗ್ಗಿಸಿಕೊಂಡು ನಿನ್ನ ಕೈಗೆ ಸಮರ್ಪಿಸುವಾಗ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ಇಡೀ ನಮ್ಮ ಸಭೆಯವರೆಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ಕೊರೋನಾ ವೈರಸ್ನಿಂದ ತೊಂದರೆಗೆ ಒಳಗಾಗಿರುವಂಥ ಅನಾರೋಗ್ಯದಲ್ಲಿರ್ತದ ಜನರಿಗೋಸ್ಕರವೂ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ನೀನು ಸ್ವಸ್ಥತೆಯನ್ನು ದಯಪಾಲಿಸು. ಆರೋಗ್ಯ ಇಲಾಖೆಯವರು, ಡಾಕ್ಟರ್ಸ್ ಮತ್ತು ನರ್ಸ್ಗಳು ಮಾಡುತ್ತಾ ಇರುವಂಥ ಉತ್ತಮವಾಗಿರುವಂಥ ಸೇವೆಯನ್ನು ಆಶೀರ್ವದಿಸು. ನಮ್ಮ ಸರ್ಕಾರವು, ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ತಾ ಇರ್ತಕ್ಕಂಥ ಒಳ್ಳೆಯ ನಿರ್ಧಾರಕ್ಕಾಗಿ, ಸೇವೆಗಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಸೇವೆಯನ್ನು ನೀನು ಆಶೀರ್ವದಿಸು. ನಮ್ಮೆಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಈಗ ನಮ್ಮ ನಮ್ಮನ್ನುಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇನೆ ತಂದೆಯೇ, ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ದೇವ ಪ್ರೀತಿ ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೂ ಸಭೆಯೊಂದಿಗೂ ನಿರಂತರವಾಗಿ ನೆಲೆಯಾಗಲಿ ಸ್ವಾಮಿ.